ವೆಲ್ಕಮ್ ಟು ಅವರ್ ಚಾನಲ್ ಇನ್ಫಿನಿಟಿ ಟಿ ಇ ಟಿ ಸಿ ಟಿ ಟಿ ಕ್ಲಾಸಸ್. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸಾಲ್ವ್. ಈ ವಿಡಿಯೋನಲ್ಲಿ ನಾವು ಏನಪ್ಪ ಅಂದರೆ ಸಮಾಂತರ ಶ್ರೇಣಿಯ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಸೊ ಪ್ಲೀಸ್ ಕೀಪ್ ಆನ್ ವಾಚಿಂಗ್ ಮೈ ಚಾನಲ್ ಕಂಟಿನ್ಯೂಸ್ಲಿ ಟಿಲ್ ದ ಎಂಡ್ ಆಫ್ ದಿಸ್ ವಿಡಿಯೋ, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಇಂಪಾರ್ಟೆಂಟ್ ಎಮ್ ಸಿ ಕ್ಯೂಸ್ ಆನ್ ದ ಟಾಪಿಕ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ದಟ್ ಈಸ್ ಸಮಾಂತರ ಶ್ರೇಣಿಗಳು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತಹ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಬಿಡಿಸೋಣ. ಮೊದಲನೇದಾಗಿ ಕ್ವಶನನ್ನು ಓದಿ ಫಸ್ಟ್. ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದ ಎ ಎನ್ ಈಸ್ ಈಕ್ವಲ್ ಟು ಫೋರ್ ಎನ್ ಪ್ಲಸ್ ಫೈವ್ ಆದಾಗ ಶ್ರೇಣಿಯ ಮೂರನೇ ಪದವು ಅಂತ ಹೇಳಿ ಕೇಳಿದಾರಲ್ಲಿ. ಈ ಎರಡನೇ ಪದ ಅಂದರೆ ಎ ಎನ್ ಈಸ್ ಈಕ್ವಲ್ ಟು ಕೊಟ್ಟಿದ್ದಾರಲ್ಲಿ ಎ ಎನ್ ಈಸ್ ಈಕ್ವಲ್ ಟು ಫೋರ್ ಎನ್ ಪ್ಲಸ್ ಫೈವ್. ಎ ಎನ್ ಈಸ್ ಈಕ್ವಲ್ ಟು ವಾಟ್? ಫೋರ್ ಎನ್ ಪ್ಲಸ್ ಫೈವ್. ಸಮಾಂತರ ಶ್ರೇಣಿಯ ಎರಡನೇ ಪದ ಏನಿದೆ ಇಲ್ಲಿ ಬರಿತಾ ಇದ್ದೀನಿ ನಾನು, ಎ ಎನ್ ಈಸ್ ಈಕ್ವಲ್ ಟು ಫೋರ್ ಎನ್ ಪ್ಲಸ್ ಫೈವ್. ಮೂರನೇ ಪದ ಅಂದರೆ ಎನ್ನದ ಸ್ಥಾನದಲ್ಲಿ ಎನ್ ಸ್ಥಾನದಲ್ಲಿ ಮೂರನ್ನು ಹಾಕಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ತ್ರೀ ಇನ್ ದ ಪ್ಲೇಸ್ ಆಫ್ ಎನ್. ಫೋರ್ ತ್ರೀ ಇಸ್ ಆರ್ ಟ್ವೆಲ್ವ್ ಪ್ಲಸ್ ಫೈವ್, ಟ್ವೆಲ್ವ್ ಪ್ಲಸ್ ಫೈವ್ ಇಸ್ ವಾಟ್? ಸೆವೆಂಟೀನ್. ಸೊ ಆಪ್ಷನ್ ಡಿ, ಮೂರನೇ ಪದ ಏನಾಗುತ್ತೆ ಅಂದರೆ ಸೆವೆಂಟೀನ್ ಅಂದರೆ ಹದಿನೇಳು ಆಗುತ್ತದೆ. ಈ ರೀತಿಯಾಗಿ ನಾವೇನಪ್ಪ ಅಂದರೆ ಪ್ರಶ್ನೆಗಳನ್ನು ಬಿಡಿಸಬೇಕು. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆ್ಯಂಡ್ ದ ನೆಕ್ಸ್ಟ್ ಒನ್, ಸೆಕೆಂಡ್ ಕ್ವಶನ್. ಇನ್ ದ ಸೇಮ್ ಮ್ಯಾನರ್ ವಿ ಹ್ಯಾವ್ ಟು ಸಾಲ್ವ್ ದಿ ಒನ್ ಬೈ ಒನ್. ಟೂ ಎಕ್ಸ್ ಟೂ ಕಾಮ ಎಕ್ಸ್ ಕಾಮ ಫೋರ್ಟೀನ್ ಸಮಾಂತರ ಶ್ರೇಣಿಯಲ್ಲಿದ್ದಾಗ ಎಕ್ಸನ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಲಿ, ಟೂ ಕಾಮ ಎಕ್ಸ್ ಅಂದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವೆಕ್ಟರ್ ಎಕ್ಸ್ ಮೈನಸ್ ಟೂ ಈಸ್ ಈಕ್ವಲ್ ಟು ವಾಟ್? ಫೋರ್ಟೀನ್ ಮೈನಸ್ ಎಕ್ಸ್. ನೋಡಲಿ, ಎಕ್ಸ್ ಮೈನಸ್ ಟೂ ಫೋರ್ಟೀನ್ ಮೈನಸ್ ಎಕ್ಸ್. ಇದು ಸಮಾಂತರ ಶ್ರೇಣಿಯಲ್ಲಿದ್ದರೆ ಇದು ಸಾಮಾನ್ಯ ವ್ಯತ್ಯಾಸ ಎ ಟೂ ಮೈನಸ್ ಎ ಒನ್ ಆ್ಯಂಡ್ ಎ ತ್ರೀ ಮೈನಸ್ ಎ ಟು ಅಂತ ಹೇಳ್ತೀವಿ ನಾವು. ಸಾಮಾನ್ಯ ವ್ಯತ್ಯಾಸ ಸಮನಾಗಿರುತ್ತದೆ. ಇಲ್ಲಿ ನಾವೇನು ಮಾಡ್ತೇವೆ, ಎಕ್ಸ್ ಆ್ಯಸ್ ಇಟ್ ಈಸ್, ಈ ಮೈನಸ್ ಎಕ್ಸನ್ನು ನಾವು ಎಡಬದಿ ತೊಗೊಂಬಂದ್ರೆ ಏನಾಗುತ್ತೆ? ಪ್ಲಸ್ ಎಕ್ಸ್ ಆಗುತ್ತೆ. ಈ ಮೈನಸ್ ಟು ಈ ಕಡೆ ಹೋಗಿ ಬಲಬಡೆ ಮೈನಸ್ ಟು ಇದ್ದಿದ್ದು ಏನಾಗುತ್ತೆ? ಪ್ಲಸ್ ಟೂ. ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ? ಟೂ ಎಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್. ಟೂ ಒನ್ಸಾ ಟೂ ಏಟ್ಸಾ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ಸೆಕೆಂಡ್ ಕ್ವಶನ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆ್ಯಂಡ್ ದ ಥರ್ಡ್ ಕ್ವಶನ್ ಈಸ್, ರೀಡ್ ದ ಥರ್ಡ್ ಕ್ವಶನ್ ಕೇರ್ಫುಲಿ. ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಈಸ್ ಈಕ್ವಲ್ ಟು ತ್ರೀ ಎನ್ ಮೈನಸ್ ಟೂ ಆದಾಗ ಆ ಶ್ರೇಣಿಯ ಎರಡನೇ ಪದವು ಅಂತೇಳಿ ಎರಡನೇ ಪದವನ್ನು ಕೇಳ್ತಾ ಇದ್ದಾರೆ ಇಲ್ಲಿ ಈ ಪ್ರಶ್ನೆಯಲ್ಲಿ. ಎ ಎನ್ ಈಸ್ ಈಕ್ವಲ್ ಟು ತ್ರೀ ಎನ್ ಮೈನಸ್ ಟೂ. ಎ ಎನ್ ಈಸ್ ಈಕ್ವಲ್ ಟು ತ್ರೀ ಎನ್ ಮೈನಸ್ ಟೂ. ಎರಡನೇ ಪದ ಅಂದರೆ ಎನ್ನದ ಜಾಗದಲ್ಲಿ ನಾವೇನಾಕಬೇಕು? ಎರಡನ್ನು ಹಾಕಬೇಕು. ತ್ರೀ ಇಂಟು ಟೂ ಮೈನಸ್ ಟೂ, ಮೂರು ಎರಡಲೆ ಆರು ಮೈನಸ್ ಎರಡು, ಆರು ಮೈನಸ್ ಎರಡು ಅಂದರೆ ನಾಲ್ಕು. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ದೀಸ್ ಆರ್ ದಿ ವೆರಿ ಸಿಂಪಲ್ ಪ್ರಾಬ್ಲಮ್ಸ್ ಆರ್ ದೇರ್ ಡಿಯರ್ ಸ್ಟೂಡೆಂಟ್ಸ್. ಓನ್ಲಿ ಥಿಂಗ್ ಇಸ್ ದ್ಯಾಟ್ ಏನಪ್ಪ ಅಂದರೆ ನಮ್ಮದು ಪರಿಕಲ್ಪನೆಯನ್ನು ಅಂದರೆ ಕಾನ್ಸೆಪ್ಟನ್ನು ಬಳಸಿ ನಾವು ಪ್ರಶ್ನೆಗಳನ್ನು ಬಿಡಿಸಬೇಕು. ಇಲ್ಲಿ ಫೋರ್ತ್ ಕ್ವಶನ್. ಆ್ಯಂಡ್ ದ ಫೋರ್ತ್ ಕ್ವಶನ್ ಈಸ್, ಸಿ ಇಯರ್ ಫೋರ್ತ್ ಕ್ವಶನ್. ಆ್ಯಂಡ್ ದ ಫೋರ್ತ್ ಕ್ವಶನ್ ಈಸ್, ಮೂರನೇ ಪ್ರಶ್ನೆನೂ ಇನ್ನೊಮ್ಮೆ ಬಿಡಿಸೋಣ ನಾವು, ಯಾಕಂದರೆ ಸ್ವಲ್ಪ ಏನಪ್ಪ ಅಂತಂದರೆ ಇಮೇಜ್ ಮೇಲುಗಡೆ ಸಾಲ್ವ್ ಮಾಡಿರಬಹುದು ನಾನು. ಇಲ್ಲಿ ನೋಡಿ, ಇಲ್ಲಿ ಮೂರನೇ ಕ್ವಶನ್ ಇನ್ನೊಮ್ಮೆ ಬಿಡಿಸೋಣ. ಇಲ್ಲಿ ಎರಡನೇ ಪದ ತ್ರೀ ಎನ್ ಮೈನಸ್ ಟೂ ಇದೆ, ಏನಿದೆ ತ್ರೀ ಎನ್ ಮೈನಸ್ ಟೂ. ಎರಡನೇ ಪದವನ್ನು ಕೇಳಿದರೆ ಇಲ್ಲಿ ಎನ್ನದ ಸ್ಥಾನದಲ್ಲಿ ಏನು ಮಾಡ್ತೀವಿ ನಾವು? ಎನ್ನದ ಸ್ಥಾನದಲ್ಲಿ ಎರಡನ್ನು ಹಾಕಿ ತ್ರೀ ಇಂಟು ಟೂ ಮೈನಸ್ ಟೂ, ಮೂರು ಎರಡಲೆ ಆರು,
ಆರು ಮೈನಸ್ ಎರಡು ಸಿಕ್ಸ್ ಮೈನಸ್ ಟು ಈಸ್ ವಾಟ್ ಫೋರ್. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಈಗ ನಾಲ್ಕನೇ ಪ್ರಶ್ನೆಯನ್ನು ನೋಡಿ. ನಾಲ್ಕನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಈಸ್ ಈಕ್ವಲ್ ಟು ಟು ಎನ್ ಮೈನಸ್ ಒನ್ ಆದಾಗ ನಾಲ್ಕನೇ ಪದ, ನಾಲ್ಕನೇ ಪದ ಅಂದರೆ ಎ ಫೋರ್ ಟೂ ಇಂಟು ಫೋರ್ ಮೈನಸ್ ಒನ್, ಎರಡು ನಾಲ್ಕನೇ ಎಂಟು, ಎಂಟು ಮೈನಸ್ ಒಂದು ಅಂದರೆ ಏಳು ಬರುತ್ತೆ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಮೂರು ಆರು ಒಂಬತ್ತು ಹನ್ನೆರಡು ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಅಂದರೆ ಆರು ಮೈನಸ್ ಮೂರು ಸಿಕ್ಸ್ ಮೈನಸ್ ತ್ರೀ ಮಾಡಿ ಎರಡನೇ ಪದ ಮೈನಸ್ ಮೊದಲನೇ ಪದ ಮಾಡಿದರೆ ಏನಾಗುತ್ತೆ, ಸಾಮಾನ್ಯ ವ್ಯತ್ಯಾಸ ಅಂದರೆ ಪ್ಲಸ್ ತ್ರೀ. ಸೊ ಪ್ರತಿಯೊಂದು ಪದವನ್ನು ನಾವೇನು ಮಾಡಿವಿ, ಪ್ಲಸ್ ತ್ರೀ ಆ್ಯಡ್ ಮಾಡ್ಕೋತ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸಾಮಾನ್ಯ ವ್ಯತ್ಯಾಸ ಎರಡು ಅನುಕ್ರಮ ಸಂಖ್ಯೆಯಲ್ಲಿ ಏನಪ್ಪ ಅಂದರೆ ಸಾಮಾನ್ಯ ವ್ಯತ್ಯಾಸ ಅಂದರೆ ಪ್ಲಸ್ ತ್ರೀ ಐತಿ, ಇಲ್ಲಿನೂ ಇಲ್ಲಿನೂ ಪ್ಲಸ್ ತ್ರೀ ಐತಿ, ಇಲ್ಲಿನೂ ಪ್ಲಸ್ ತ್ರೀ ಅಂದರೆ ಮೂರು ಪ್ಲಸ್ ಮೂರು ಆರು, ಆರು ಪ್ಲಸ್ ಮೂರು ಒಂಬತ್ತು, ಒಂಬತ್ತು ಪ್ಲಸ್ ಮೂರು ಹನ್ನೆರಡು ಅಂದರೆ ಸಾಮಾನ್ಯ ವ್ಯತ್ಯಾಸ ಏನಿದೆ ಇಲ್ಲಿ ತ್ರೀ ಇದೆ. ಸಮಾಂತರ ಶ್ರೇಣಿಯ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಕೇಳಿದರೆ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು. ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಏನಿದೆ ಅಂದರೆ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಸಮಾಂತರ ಶ್ರೇಣಿ ಯಾವುದು? ಒನ್ ಪ್ಲಸ್ ತ್ರೀ, ತ್ರೀ ಪ್ಲ ಒನ್ ಪ್ಲಸ್ ತ್ರೀ ಈಸ್ ವಾಟ್ ಫೋರ್, ಒನ್ ಪ್ಲಸ್ ತ್ರೀ ಈಸ್ ವಾಟ್ ಫೋರ್. ಸಿಯರ್ ಮೊದಲನೇ ಉದಾಹರಣೆ ಎ ಆಪ್ಷನ್ನಲ್ಲಿ ಒನ್ ಪ್ಲಸ್ ತ್ರೀ, ಇಲ್ಲಿ ಪ್ಲಸ್ ತ್ರೀ ಮಾಡಿದರೆ, ಇಲ್ಲಿ ಪ್ಲಸ್ ಟೂ ಮಾಡಿದರೆ, ಸಾಮಾನ್ಯ ವ್ಯತ್ಯಾಸ ಸಮವಾಗಿಲ್ಲ, ಇದು ಸಮಾಂತರ ಶ್ರೇಣಿ ಅಲ್ಲ. ಟ್ವೆಲ್ ಮೈನಸ್ ಟೂ ಟೆನ್, ಟೆನ್ ಪ್ಲಸ್ ಫೋರ್, ಇದನ್ನು ಸಮಾಂತರ ಶ್ರೇಣಿ ಅಲ್ಲ, ಅದಕ್ಕೆ ಏಕೆಂದರೆ ಸಾಮಾನ್ಯ ವ್ಯತ್ಯಾಸ ಸಮನಾಗಿಲ್ಲ. ಥರ್ಟಿ ಫೈವ್ ಮೈನಸ್ ಫೈವ್, ಥರ್ಟಿ ಮೈನಸ್ ಫೈವ್, ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸೇಮ್ ಇದೆ ಅಂದರೆ ಸಮವಾಗಿದೆ, ಅಂದರೆ ಸಾಮಾನ್ಯ ವ್ಯತ್ಯಾಸ ಡಿ ಡಿ ಈಸ್ ಈಕ್ವಲ್ ಟು ವಾಟ್ ಇಯರ್ ಮೈನಸ್ ಫೈವ್. ಯಾವ ಶ್ರೇಣಿಯ ಯಾವ ಸಂಖ್ಯೆ ಸಾಮಾನ್ಯ ವ್ಯತ್ಯಾಸ ಅಂದರೆ ಸಂಖ್ಯಾಪಟ್ಟಿಯ ಸಾಮಾನ್ಯ ವ್ಯತ್ಯಾಸ ಸಮನಾಗಿರುತ್ತೆ, ಅದನ್ನು ನಾವೇನು ತಿಳ್ತೀವಿ ಅಂದರೆ ಸಮಾಂತರ ಶ್ರೇಣಿ. ಸೊ ಆಪ್ಷನ್ ಸಿ ಈಸ್ ದ ವಾಟ್ ರೈಟ್ ಆನ್ಸರ್. ನೆಕ್ಸ್ಟ್, ಸಮಾಂತರ ಶ್ರೇಣಿಯ ಎನ್ನೇ ಪದ ಕಂಡುಹಿಡಿಯುವ ಸೂತ್ರ. ಎನ್ನೇ ಪದ ಅಂದರೆ ಎ ಎನ್ ಈಸ್ ಈಕ್ವಲ್ ಟು ಎ ಎನ್ ಈಸ್, ಇದು ಬರಲ್ಲ, ಎನ್ ಪ್ಲಸ್ ಒನ್ ಇದೆ, ಎ ಪ್ಲಸ್ ಬರಬೇಕು ಇದೂ ಬರಲ್ಲ, ಇದು ಟು ಎ ಪ್ಲಸ್ ಇದೆ ಇದನ್ನೂ ಬರಲ್ಲ, ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಈಸ್ ಈಕ್ವಲ್ ಟು ತ್ರೀ ಎನ್ ಮೈನಸ್ ಒನ್ ಆದರೆ ಸಾಮಾನ್ಯ ವ್ಯತ್ಯಾಸ ನೋಡಿ, ಇಲ್ಲಿ ಎನ್ನೇ ಪದವನ್ನು ಕೊಟ್ಟಿದಾಗ ಮೊದಲು ನಾವು ಎರಡು ಪದಗಳನ್ನು ಕಂಡುಹಿಡಿಬೇಕು. ಎರಡು ಪದಗಳನ್ನು ಕಂಡುಹಿಡಿಬೇಕಾದ್ರೆ ನಾವು ಎನ್ನದ ಜಾಗದಲ್ಲಿ ಮೊದಲು ನಾವು ಒನ್ ಆಗುತ್ತೆ, ಎ ಒನ್ ಈಸ್ ಈಕ್ವಲ್ ಟು ತ್ರೀ ಇಂಟು ಒನ್ ತ್ರೀ, ತ್ರೀ ಮೈನಸ್ ಒನ್ ಏನಾಗುತ್ತೆ ಟು, ಮೊದಲನೇ ಪದ ಎರಡಾಗುತ್ತೆ. ನಾವು ಎ ಟು ಈಸ್ ಈಕ್ವಲ್ ಟು ತ್ರೀ ಇಂಟು ಟೂ ಮೈನಸ್ ಒನ್, ತ್ರೀ ಟೂ ಝಾ ಸಿಕ್ಸ್, ಸಿಕ್ಸ್ ಮೈನಸ್ ಒನ್ ಈಸ್ ವಾಟ್ ಫೈವ್. ನಾವು ಸಾಮಾನ್ಯ ವ್ಯತ್ಯಾಸ ಡಿ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್, ದ್ಯಾಟ್ ಈಸ್ ಫೈವ್ ಮೈನಸ್ ಟು ಅಂದರೆ ಏನಾಗುತ್ತೆ ತ್ರೀ, ಫೈವ್ ಮೈನಸ್ ಟು ಅಂದರೆ ತ್ರೀ ಅಂದರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ರೀತಿಯಾಗಿ ನಾವು ಏನಪ್ಪ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಬಿಡಿಸಬೇಕು. ಈಗ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಕೊಟ್ಟರೆ, ಮೊತ್ತ ಹತ್ತು ಕೇಳಿದಾರೆ ಇಲ್ಲಿ, ಹತ್ತು ಅಂದರೆ ಎಸ್ ಎನ್ ಈಸ್ ಈಕ್ವಲ್ ಟು ಮೊದಲ ಹತ್ತು ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು. ಅಂದರೆ ಎಸ್ ಎನ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ, ಎಸ್ ಟೆನ್ ಈಸ್ ಈಕ್ವಲ್ ಟು ಮೊದಲ ಹತ್ತು ಪದಗಳು ಅಂದರೆ ಎನ್ ಬೆಲೆ ಏನಾಗುತ್ತದೋ ಹತ್ತು, ಎನ್ ಅಂದರೆ ಟೆನ್, ಟೆನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು, ಟು ಒನ್ಸಾ ಟು ಫೈಝಾ ಫೈ ಇಂಟು ಲೆವೆನ್ ಅಂದರೆ ಐದು ಗುಂಡ್ಲೆ ಹನ್ನೊಂದು ಅಂದರೆ ಐವತ್ತೈದು. ಮೊದಲ ಹತ್ತು ಪದಗಳ ಮೊತ್ತ ಏನಾಗುತ್ತೆ ಐವತ್ತೈದು ಆಗುತ್ತೆ. ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ಬಿಡಿಸಬೇಕು. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕೇಳಿದ್ದಾರೆ. ತ್ರೀ ಒನ್ ಮೈನಸ್ ಒನ್ ಮೈನಸ್ ತ್ರೀ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಒನ್ ಮೈನಸ್ ತ್ರೀ, ಒನ್ ಮೈನಸ್ ತ್ರೀ ಅಂದರೆ ಏನಾಗುತ್ತೆ ಮೈನಸ್ ಟು. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್.
ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಟು, ಮೈನಸ್ ತ್ರೀ ಮೈನಸ್ ಮೈನಸ್ ಪ್ಲಸ್ ಒನ್ ಮೈನಸ್ ಟು, ಅಂದರೆ ಸಾಮಾನ್ಯ ವ್ಯತ್ಯಾಸ ಏನೈತೆ ಇಲ್ಲಿ? ಮೈನಸ್ ಟು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಒನ್ ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಝೀರೋ, ಒನ್ ಬೈ ಟು ಮೈನಸ್ ಒನ್ ಬೈ ಟು ಝೀರೋ, ಒನ್ ಬೈ ಟು ಮೈನಸ್ ಒನ್ ಬೈ ಟು ಝೀರೋ. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಟೂ ಇಂಟು ನೋಡ್ರಿಲ್ಲಿ, ಟೂ ಇಂಟು ಟೂ ಕಾಮ ಗ್ಯಾಪ್ ಇದೆ ಇಲ್ಲಿ 26. ಈ ಸಮಾಂತರ ಶ್ರೇಣಿಯಲ್ಲಿದ್ದರೆ ನಲ್ಲಿ ತುಂಬಿಸಬೇಕಾದ ಸಂಖ್ಯೆ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ 2 14 26 ನೋಡಿಲ್ಲಿ, 2 ಪ್ಲಸ್ 26 ಏನಾಗುತ್ತೆ ಅಂದರೆ 28. 28 ಅಂದರೆ ಇಲ್ಲಿ ನಾವು ಎಕ್ಸ್ ತಗೋತೀವಿ ಅಂದರೆ 27 ಅಂದರೆ ಡಿವೈಡೆಡ್ ಬೈ 2 ಮಾಡ್ತೀವಿ, ಇಲ್ಲಿ 14 ಬರುತ್ತೆ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸಮಾಂತರ ಶ್ರೇಣಿಯಲ್ಲಿದ್ದಾಗ ನಾವು ಇದನ್ನು ಏನು ತಗೋತೀವಿ, ಎಕ್ಸ್ ಅಂತ ತಗೋತೀವಿ ಇಲ್ಲಿ, ಅಂದರೆ ಮೀನ್ 2x ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂದರೆ 28 ಆಗುತ್ತೆ. 2 1 2 14 ಅಂತ ಹೇಳ್ತೀವಿ ನಾವು. ಕಟ್ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ 14 ಬರುತ್ತೆ. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ಸ್ಥಾನದಲ್ಲಿ ಏನು ಬರಬೇಕಪ್ಪ ಅಂದರೆ 14. ನೆಕ್ಸ್ಟ್ ಕ್ವಶನ್, ಮೊದಲ ಪದ ಎ, ಎನ್ನೇ ಪದ ಎಲ್ಲ, ಎರಡನೇ ಪದ ಅಂದರೆ ಕೊನೆಯ ಪದ, ಆದರೆ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ಏನು ನೋಡ್ರಿ, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು, ಇದು ಬರಲ್ಲ, ಎ ಬೈ ಟು ಇದೆ, ಇದು ಎನ್ ಬೈ ಟು ಎ ಪ್ಲಸ್ ಎಲ್, ಇದು ಎ ಪ್ಲಸ್ ಎನ್, ಇದು ಬರಲ್ಲ ಎಲ್ ಬೈ ಟು, ಎನ್ ಬೈ ಫೋರ್ನೂ ಬರಲ್ಲ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎಲ್ ಅಂದರೆ ಮೊದಲನೇ ಪದ ಎ, ಎನ್ನೇ ಪದ ಎಲ್ ಇದ್ದಾಗ ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯುವ ಸೂತ್ರ ಏನಾಗುತ್ತೆ? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎಲ್. ನಾವು ಕ್ವಶನ್ ನಂಬರ್ 15, ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಇರುವ ಸಮಾಂತರ ಶ್ರೇಣಿಯ ಎನ್ ಪದಗಳವರೆಗಿನ ಮೊತ್ತ ಕಂಡುಹಿಡಿಯುವ ಸೂತ್ರ. ಇದು ನೇರವಾದಂತಹ ಪ್ರಶ್ನೆ ಪ್ರಿಯ ವಿದ್ಯಾರ್ಥಿಗಳೇ. ಇಲ್ಲಿ ಏನಪ್ಪ ಅಂದರೆ ಸೂತ್ರವನ್ನು ಕೇಳಿದ್ರೆ, ಮೊದಲ ಪದ ಎ ಇದೆ, ಸಾಮಾನ್ಯ ವ್ಯತ್ಯಾಸ ಡಿ, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. 16th ಕ್ವಶನ್, ಈ ಸಮಾಂತರ ಶ್ರೇಣಿಯ ಮುಂದಿನ 4 ಪದಗಳು 2 + 3 5 5 + 3 8 8 + 11 8 + 3 11 11 + 3 14 14 + 3 17. ಇಲ್ಲಿ ನೋಡ್ರಿ 17 ಇಲ್ಲಿಲ್ಲ, ಇದು ಹೋಯಿತು, 15 ಇದೆ ಇದೂ ಹೋಯಿತು, 18 ಇದೂ ಹೋಯಿತು. ಇದರ ಮುಂದಿನ 14ರ ಮುಂದಿನ ಪದ 17 ಆಗುತ್ತೆ, ಅಂದರೆ 17 ಇಲ್ಲಿ ಆಪ್ಷನ್ ಡಿ ಅಲ್ಲಿದೆ. 17 + 3 20 20 + 3 23 20 + 3 23 20 + 3 23 ಆಗುತ್ತೆ. ಇಪ್ಪತ್ತ್ಮೂರು ಆಗಿ ಮೂರು ಕೊಡಿಸಿದ್ರೆ 26. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 17, ಒಂದು ಸಮಾಂತರ ಶ್ರೇಣಿಯ 4ನೇ ಪದ 9 ಸಾಮಾನ್ಯ ವ್ಯತ್ಯಾಸ 2. 4ನೇ ಪದ 9 ಸಾಮಾನ್ಯ ವ್ಯತ್ಯಾಸ 2 ಆದಾಗ 3ನೇ ಪದ ಅಂದರೆ 4ನೇ ಪದ ಅಂದರೆ 9, ವ್ಯತ್ಯಾಸ 2 ಇದೆ, 9 - 2 ಅಂದರೆ ಏನಾಗುತ್ತೆ? 7. ಆಪ್ಷನ್ 7 ಅಂದರೆ 4ನೇ ಪದದಲ್ಲಿ ವ್ಯತ್ಯಾಸವನ್ನು ಕಳೆದಾಗ 3ನೇ ಪದ ಸಿಗುತ್ತೆ. ಆ 3ನೇ ಪದ ಏನಪ್ಪ ಅಂದರೆ ಇಲ್ಲಿ 7. ಒಂದು ಸಮಾಂತರ ಶ್ರೇಣಿಯ 8ನೇ ಪದ ಎನ್ ಇಸ್ ಈಕ್ವಲ್ ಟು 13 - 2n ಆದರೆ 4ನೇ ಪದ ಅಂದರೆ ಎ ಫೋರ್ ಇಸ್ ಈಕ್ವಲ್ ಟು 13 - 2 × 4. 2 × 4 ಅಂದರೆ 13 - ಇಲ್ಲಿ ನಾವೇನು ಮಾಡ್ತೀವಿ, 2 × A4 13 - ಇಲ್ಲಿಯೇ ಬರೀತೀನಿ ನಾನು, 4 ಹಾಕಿ ಇಲ್ಲಿ, 13 - 2 = 4 = 8. 13ರಲ್ಲಿ 8ನ್ನು ಕಳೆದಾಗ ಎಷ್ಟಾಗುತ್ತೆಪ್ಪ ಅಂದರೆ ಇಲ್ಲಿ 4 - 5 ಆಗುತ್ತೆ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಒಂದು ಸಮಾಂತರ ಶ್ರೇಣಿಯಲ್ಲಿ A3 ಅಂದರೆ 3ನೇ ಪದ, A4 8ನೇ ಪದ ಆದರೆ ಸಾಮಾನ್ಯ ವ್ಯತ್ಯಾಸ
ಏಯ್ಟ್ ಮೈನಸ್ ಟೆನ್ ಮಾಡಿರಿ, ಎ ತ್ರೀ ಅಂದರೆ ಮೂರನೇ ಪದ, ಎ ಫೋರ್ ಅಂದರೆ ನಾಲ್ಕನೇ ಪದ. ಡಿ ಈಸ್ ಈಕ್ವಲ್ ಟು ವಾಟ್? ಎ ಫೋರ್ ಮೈನಸ್ ಎ ತ್ರೀ. ಎಂಟು ಮೈನಸ್ ಎರಡು ಅಂದರೆ ಮೈನಸ್ ಎಂಟು, ಮೈನಸ್ ಹತ್ತು ಅಂದರೆ ಮೈನಸ್ ಎರಡು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಾಲ್ಕು ಮೈನಸ್ ಒಂದು ಮೈನಸ್ ಆರು, ಈ ಸಮಾಂತರ ಶ್ರೇಣಿಯ ಮುಂದಿನ ಎರಡು ಪದಗಳು ನೋಡಿ. ಇಲ್ಲಿ ನಾಲ್ಕರಾಗ ನಾವು ಏನಪ್ಪ ಅಂತಂದರೆ ಮೈನಸ್ ಒನ್ ಬಂದಿದೆ, ಮೈನಸ್ ಒನ್ ಪ್ಲಸ್ ಫೋರ್ ಅಂದರೆ ಪ್ಲಸ್ ತ್ರೀಯನ್ನು ಕೂಡಿಸಿದ್ವಿ ಇಲ್ಲಿ ಇದರಲ್ಲಿ. ಫೋರ್ ಮೈನಸ್ ಒನ್, ವೇಟ್ ಎ ಮಿನಿಟ್, ಡಿ ಈಸ್ ಈಕ್ವಲ್ ಟು ಮೈನಸ್ ಒನ್ ಮೈನಸ್ ಫೋರ್, ಎ ಟು ಮೈನಸ್ ಎ ಒನ್ ಮೈನಸ್ ಫೈವ್, ಡಿ ಈಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಮೈನಸ್ ಮೈನಸ್ ಪ್ಲಸ್ ಒನ್ ಅಂದರೆ ಇದನ್ನು ಮೈನಸ್ ಫೈವ್. ಇದರಲ್ಲಿ ಮೈನಸ್ ಫೈವ್ ಮಾಡಿ ಮೈನಸ್ ಲೆವೆನ್ ಆಗುತ್ತೆ. ಸಿಕ್ಸ್ ಮೈನಸ್ ಸಿಕ್ಸ್ ಮೈನಸ್ ಫೈವ್, ಮೈನಸ್ ಫೈವ್ ಮೈನಸ್ ಮೈನಸ್ ಪ್ಲಸ್ ಸಿಕ್ಸ್, ಮೈನಸ್ ಫೈವ್ ಪ್ಲಸ್ ಸಿಕ್ಸ್ ಅಂದರೆ ಏನಾಗುತ್ತೆ ಮುಂದಿನ ಪದ ನೋಡಿ. ಇಲ್ಲಿ ಇನ್ನೊಮ್ಮೆ ನೋಡಿ ಈ ಪ್ರಶ್ನೆಯನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ಇದನ್ನು ಬಿಡಿಸ್ಬೇಕು. ಇವಾಗ ಇಲ್ಲಿ ನೋಡಿ, ಇಲ್ಲಿ ನಾಲ್ಕು ಕಾಮ ಮೈನಸ್ ಒಂದು ಕಾಮ ಮೈನಸ್ ಸಿಕ್ಸ್, ಮೈನಸ್ ಒನ್ ಮೈನಸ್ ಫೋರ್ ಮೈನಸ್ ಫೈವ್ ಆಗುತ್ತೆ ಸಮಾನ. ಮೈನಸ್ ಸಿಕ್ಸ್ ಪ್ಲಸ್ ಒನ್ ಮೈನಸ್ ಫೈವ್ ಅಂದರೆ ಇದರಲ್ಲಿ ಮೈನಸ್ ಫೈವ್ ಪ್ಲಸ್ ಸಿಕ್ಸ್, ಇದರಲ್ಲಿ ಮೈನಸ್ ಫೈವ್ ಹಾಕಿ ಮೈನಸ್ ಹನ್ನೊಂದು ಆಗುತ್ತೆ, ಮೈನಸ್ ಹನ್ನೊಂದರಲ್ಲಿ ಮತ್ತೆ ಮೈನಸ್ ಫೈವ್ ಹಾಕಿ ಮೈನಸ್ ಸಿಕ್ಸ್ಟೀನ್ ಆಗುತ್ತೆ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ, ಆಪ್ಷನ್ ಡಿ. ನೆಕ್ಸ್ಟ್ ಪ್ರಶ್ನೆ, ಸೆವೆನ್ ಫೋರ್ ಒನ್ ಮೈನಸ್ ಟು, ಈ ಸಮಾಂತರ ಶ್ರೇಣಿಯಲ್ಲಿ ಎಸ್ ತ್ರೀ, ಎಸ್ ತ್ರೀ ಕೇಳಿದಾರಲ್ಲಿ, ಈ ಸಮಾಂತರ ಸಮ್ ಆಫ್ ತ್ರೀ ಟರ್ಮ್ಸ್ ಅಂದರೆ ಮೂರು ಪದಗಳ ಮೊತ್ತ. ಎಸ್ ತ್ರೀ ಅಂದರೆ ಎ ಅಂದರೆ ಏನು ಸೆವೆನ್, ಡಿ ಅಂದರೆ ಫೋರ್ ಮೈನಸ್ ಸೆವೆನ್. ಇಲ್ಲಿ ನೋಡಿ, ಇಲ್ಲಿ ಇವಾಗ ಎ ಅಂದರೆ ಸೆವೆನ್, ಡಿ ಅಂದರೆ ಫೋರ್ ಮೈನಸ್ ಸೆವೆನ್. ಮೊದಲನೇ ಪದ ಏಳು, ಸಾಮಾನ್ಯ ವ್ಯತ್ಯಾಸ ಫೋರ್ ಮೈನಸ್ ಸೆವೆನ್ ಅಂದರೆ ಮೈನಸ್ ತ್ರೀ. ಡಿ ಈಸ್ ಈಕ್ವಲ್ ಟು ವಾಟ್? ಮೈನಸ್ ತ್ರೀ. ಸಮ್ ಆಫ್ ತ್ರೀ ಟರ್ಮ್ಸ್ ಕೇಳಿದ್ದಾರೆ, ಮೂರು ಪದಗಳ ಮೊತ್ತ ಅಂದರೆ ಎಸ್ ತ್ರೀ. ಎನ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ? ತ್ರೀ ಆಗುತ್ತೆ, ಹೌದಾ? ನಾವು ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಈ ಸೂತ್ರದ ಸಹಾಯದಿಂದ ಏನು ಮಾಡ್ತೀವಪ್ಪ ಅಂದರೆ ಎಸ್ ತ್ರೀ ಈಸ್ ಈಕ್ವಲ್ ಟು ಎನ್ ಅಂದರೆ ತ್ರೀ ಬೈ ಟು ಟು ಎ, ಟೂ ಇಂಟು ಸೆವೆನ್ ಮಾಡ್ತೀವಿ ಡೈರೆಕ್ಟ್ ಮಾಡ್ತೀನಿ ನಾನು. ಎರಡು ಇಂಟು ಎ ಅಂದರೆ ಏನು? ಸೆವೆನ್, ಎರಡು ಒಳ್ಳೆ ಹದಿನಾಲ್ಕು ಪ್ಲಸ್ ಎನ್ ಅಂದರೆ ಏನು? ತ್ರೀ. ತ್ರೀ ಮೈನಸ್ ಒನ್ ಏನಾಗುತ್ತೆ? ಟೂ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡಿ? ಮೈನಸ್ ತ್ರೀ, ಹೌದಾ? ಇದು ತ್ರೀ ಬೈ ಟು ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಸ್ಟೆಪ್, ಫೋರ್ಟೀನ್ ಪ್ಲಸ್ ಟೂ ಇಂಟು ಮೈನಸ್ ತ್ರೀ ಮೈನಸ್ ಸಿಕ್ಸ್, ಫೋರ್ಟೀನ್ ಮೈನಸ್ ಸಿಕ್ಸ್ ಮಾಡ್ತೀವಿ ನಾವು ಇಲ್ಲಿ. ಫೋರ್ಟೀನ್ ಮೈನಸ್ ಸಿಕ್ಸ್ ಅಂದರೆ ತ್ರೀ ಬೈ ಟೂ ಇಂಟು ಏಟ್, ಟು ಒನ್ ಝಾ ಟೂ ಫೋರ್ ಝಾ ತ್ರೀ ಫೋರ್ ಝಾ ಟ್ವೆಲ್, ತ್ರೀ ಫೋರ್ ಝಾ ಟ್ವೆಲ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಪ್ರಶ್ನೆ ಇಪ್ಪತ್ತೊಂದರ ಉತ್ತರ ಏನಪ್ಪ ಅಂತಂದರೆ ಹನ್ನೆರಡು. ಈಗ ಕ್ವೆಶನ್ ನಂಬರ್ ಇಪ್ಪತ್ತೆರಡು, ಮೊದಲ ಮತ್ತು ಕೊನೆಯ ಪದಗಳು ಒಂದು ಮತ್ತು ಹನ್ನೊಂದು ಇರುವ ಸಮಾಂತರ ಶ್ರೇಣಿಯ ಮೊತ್ತ ಮೂವತ್ತಾರು ಆದರೆ ಅದರಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅದರಲ್ಲಿರುವ ಪದಗಳ ಸಂಖ್ಯೆ ನೋಡ್ರಿ, ಮೊದಲ ಮತ್ತು ಕೊನೆಯ ಪದಗಳು ಒಂದು ಮತ್ತು ಹನ್ನೊಂದು, ಒಂದು ಮತ್ತು ಹನ್ನೊಂದು, ಮೊದಲನೇ ಪದ ಒಂದು ಕೊನೆಯ ಪದ ಹನ್ನೊಂದು. ಎ ಈಸ್ ಈಕ್ವಲ್ ಟು ಒನ್, ಕೊನೆಯ ಪದ ಅಂದರೆ ಎ ಎನ್ ಈಸ್ ಈಕ್ವಲ್ ಟು ಲೆವೆನ್, ಸಮಾಂತರ ಶ್ರೇಣಿಯ ಮೊತ್ತ ಎಸ್ ಎನ್ ಈಸ್ ಈಕ್ವಲ್ ಟು ಮೂವತ್ತಾರು ಆದರೆ ಪದಗಳ ಸಂಖ್ಯೆ ಅಂದರೆ ಎನ್ ಈಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್. ಎನ್ ಈಸ್ ಈಕ್ವಲ್ ಟು ವಾಟ್? ಕ್ವೆಶನ್ ಮಾರ್ಕ್. ಇಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ, ಈ ಸೂತ್ರವನ್ನು ಉಪಯೋಗಿಸಿ ಈ ಲೆಕ್ಕವನ್ನು ಬಿಡಿಸ್ತೀವಿ. ಏನಪ್ಪ ಅಂದರೆ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು, ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎ ಎನ್, ಕೊನೆಯ ಪದ ಅಂದ್ರೇನು ಎ ಎನ್. ಎಸ್ ಎನ್ ಅಂದರೆ ಎಷ್ಟಂದರೆ ಮೂವತ್ತಾರು, ಎನ್ ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ ಟು
ಎ ಮೀನ್ಸ್ ಒನ್, ಎ ಎನ್ ಅಂದರೆ ಲೆವೆನ್. ಇಲ್ಲಿ ಟೂ ಇಂಟು 36 72, ಎನ್ ಇಂಟು ಒನ್ ಪ್ಲಸ್ ಲೆವೆನ್, ಒನ್ ಪ್ಲಸ್ ಲೆವೆನ್ ಏನಾಗುತ್ತೆ 12 ಎನ್, 12 ಒಂದಲಿ ಎನ್ ಪ್ಲಸ್ 12 ಆಗುತ್ತೆ, 12 ಆರಲಿ 72. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಎಸ್, 12 ಒಂದಲಿ 12, 12 ಆರಲಿ 72. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್ ಕ್ವೆಶನ್ ನಂಬರ್ 23. ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ ಎ ಎನ್ ಇಸ್ ಈಗಲ್ ಟು ಎನ್ ಮೈನಸ್ ಒನ್ ಆದರೆ ಆ ಶ್ರೇಣಿಯು, ಅಂದರೆ ಇಲ್ಲಿ ಒಂದು ಹಾಕಿ, ಟು ಒನ್ ಝಾ ಟು, ಟೂ ಮೈನಸ್ ಒನ್ ಇಸ್ ವಾಟ್ ಒನ್, ಟು ಟು ಝಾ ಫೋರ್, ಫೋರ್ ಮೈನಸ್ ಒನ್ ಇಸ್ ವಾಟ್ ತ್ರೀ, ಒನ್ ತ್ರೀ ಫೈವ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಟೂ ಬರಲ್ಲ, ಇದನ್ನೂ ಬರಲ್ಲ, ಇದನ್ನೂ ಬರಲ್ಲ. ಅಂದರೆ ಮೊದಲನೇ ಪದ ಒನ್ ಹಾಕಿ, ಟು ಒನ್ ಝಾ ಟು, ಒನ್ ಝಾ ಟು, ಟೂ ಮೈನಸ್ ಒನ್ ಇಸ್ ವಾಟ್ ಒನ್. ಇಲ್ಲಿ ಎರಡು ಹಾಕಿ, ಟು ಟು ಝಾ ಫೋರ್, ಫೋರ್ ಮೈನಸ್ ಒನ್ ಇಸ್ ವಾಟ್ ತ್ರೀ. ಇಲ್ಲಿ ತ್ರೀ ಹಾಕಿ, ಟೂ ತ್ರೀ ಝಾ ಸಿಕ್ಸ್, ಸಿಕ್ಸ್ ಮೈನಸ್ ಒನ್ ಇಸ್ ವಾಟ್ ಫೈವ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ ಎ ಎನ್ ಇಸ್ ಈಕ್ವಲ್ ಟು ಫೈವ್ ಮೈನಸ್ ಟು ಎನ್ ಆದರೆ ಸಾಮಾನ್ಯ ವ್ಯತ್ಯಾಸ, ಅಂದರೆ ಎನ್ನೇ ಪದವನ್ನು ಕೊಟ್ಟರೆ ಎರಡು ಪದಗಳನ್ನು ಕಂಡುಹಿಡಬೇಕು. ಎ ಒನ್ ಇಸ್ ಈಕ್ವಲ್ ಟು ಫೈವ್ ಮೈನಸ್ ಟು ಇಂಟು ಒನ್, ಅಂದರೆ ಫೈವ್ ಮೈನಸ್ ಟು ಆಗುತ್ತೆ. ಫೈವ್ ಮೈನಸ್ ಟು ಅಂದರೆ ತ್ರೀ, ಅಂದರೆ ಮೊದಲನೇ ಪದ ಏನು ಬಂತು, ತ್ರೀ. ಎ ಎನ್ ಇಸ್ ಈಕ್ವಲ್ ಟು ವಾಟ್, ಎ ಒನ್ ಇಸ್ ಈಕ್ವಲ್ ತ್ರೀ. ಈ ಎರಡು ಹಾಕಿಲಿ, ಟು 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 ಝಾ ಫೋರ್, ಫೈವ್ ಮೈನಸ್ ಫೋರ್ ಇಸ್ ವಾಟ್, ಫೈವ್ ಮೈನಸ್ ಫೋರ್ ಈಸ್ ವಾಟ್ ಒನ್, ದಟ್ ಈಸ್ ಏಟು. ಒನ್ ಮೈನಸ್ ತ್ರೀ ಮೈನಸ್ ಟು, ಆಪ್ಷನ್ ಬಿ. ಡಿ ಈಸ್ ಈಕ್ವಲ್ ಟು ಒನ್ ಮೈನಸ್ ತ್ರೀ, ದಟ್ ಈಸ್ ಈಕ್ವಲ್ ಟು ವಾಟ್, ಮೈನಸ್ ಟು. ಪ್ರಶ್ನೆ ನಂಬರ್ 25. ಪ್ರಶ್ನೆ ನಂಬರ್ 25 ನೋಡಿಲ್ಲಿ, 25ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, ಸ್ಥಿರವಾಗುವಂತೆ ನಾವು ಏನು ಮಾಡಬೇಕಪ್ಪ ಅಂದರೆ, ಸಿಕ್ಸ್ ಎಕ್ಸ್ ಮೈನಸ್ ಸಿಕ್ಸ್, ವಾಯ್ ಮೈನಸ್ ಎಕ್ಸ್, ಏಯ್ಟೀನ್ ಮೈನಸ್ ವಾಯ್, ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ನಾವು ಎಕ್ಸ್ ಮತ್ತು ವಾಯ ಬೆಲೆಯನ್ನು ಕ್ರಮವಾಗಿ ತಿಳಿ ಕೇಳಿದ್ದಾರೆ. ಇಲ್ಲಿ ಕ್ರಮವಾಗಿ ಎಕ್ಸ್ ಮತ್ತು ವಾಯ ಬೆಲೆಯನ್ನು ಕಂಡುಹಿಡಿಬೇಕು. ನೋಡಲಿ, ಇಲ್ಲಿ ಸಿಕ್ಸ್ ಇದೆ, ಸಿಕ್ಸ್ ಪ್ಲಸ್ ಫೋರ್ ಟೆನ್, ಸಿಕ್ಸ್ ಪ್ಲಸ್ ಫೋರ್ ಟೆನ್, ಟೆನ್ ಪ್ಲಸ್ ಫೋರ್ ಫೋರ್ಟೀನ್, ಫೋರ್ಟೀನ್ ಪ್ಲಸ್ ಫೋರ್ ಏಯ್ಟೀನ್. ಆಪ್ಷನ್ ಸಿ. ನೋಡಿಲ್ಲಿ, ಸಿಕ್ಸ್ ಪ್ಲಸ್ ಫೋರ್ ಅಂದರೆ ಟೆನ್, ಟೆನ್ ಪ್ಲಸ್ ಫೋರ್ ಫೋರ್ಟೀನ್, ಫೋರ್ಟೀನ್ ಪ್ಲಸ್ ಫೋರ್ ಏಯ್ಟೀನ್. ಮೊದಲನೇ ಪದ ಆರು, ಎರಡನೇ ಪದ ಹತ್ತು, ಮೂರನೇ ಪದ ಹದಿನಾಲ್ಕು, ನಾಲ್ಕನೇ ಪದ ಹದಿನೆಂಟು. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ ನಂಬರ್ 26. ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಸಮನಾಗಿವೆ. ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಸಮನಾಗಿವೆ. ಮೊದಲನೇ ಶ್ರೇಣಿಯ ಮೊದಲನೇ ಪದ ಆರು ಮತ್ತು ಎರಡನೇ ಶ್ರೇಣಿಯ ಮೊದಲ ಪದ ಹತ್ತು ಆದರೆ ಆ ಶ್ರೇಣಿಗಳ ಐದನೇ ಪದಗಳ ವ್ಯತ್ಯಾಸ ಎಷ್ಟೇ ಪದಗಳ ವ್ಯತ್ಯಾಸ? ಐದನೇ ಪದಗಳ ವ್ಯತ್ಯಾಸ. ಟೆನ್ ಮೈನಸ್ ಸಿಕ್ಸ್ ಡೈರೆಕ್ಟ್ ಮಾಡಿಬಿಡಿ. ಇಲ್ಲಿ ಆರನೇ ಮತ್ತು ಟೆನ್ ಮೈನಸ್ ಸಿಕ್ಸ್ ಐದನೇ ಪದಗಳ ವ್ಯತ್ಯಾಸ. ಆರನೇ ಮತ್ತು ಐದನೇ ಪದಗಳ ವ್ಯತ್ಯಾಸ ಅಂದರೆ ಎ ಎನ್ ಈಸ್ ಈಕ್ವಲ್ ಟು ಎಸ್ ಸಿಕ್ಸ್ ಮೈನಸ್ ಎಸ್ ಫೈವ್ ಮಾಡ್ತೀವಿ. ಇಲ್ಲಿ ನಾವು ಏನಾಗುತ್ತೆ, ಟೆನ್ ಮೈನಸ್ ಸಿಕ್ಸ್, ಟೆನ್ ಮೈನಸ್ ಸಿಕ್ಸ್ ಅಂದರೆ ನೇರವಾಗಿ ಇದು ನೇರವಾದಂಥ ಪ್ರಶ್ನೆ. ಇನ್ನೊಮ್ಮೆ ನೋಡಿ, ಇಲ್ಲಿ ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸಗಳು ಸಮನಾಗಿವೆ. ಮೊದಲನೇ ಶ್ರೇಣಿಯ ಮೊದಲ ಪದ, ಮೊದಲನೇ ಶ್ರೇಣಿಯ ಮೊದಲ ಪದ ಏನಪ್ಪ ಅಂದರೆ ಆರು ಮತ್ತು ಎರಡನೇ ಶ್ರೇಣಿಯ ಮೊದಲ ಪದ ಹತ್ತು ಆದರೆ ಎರಡು ಸಾಮಾನ್ಯ ವ್ಯತ್ಯಾಸ ಸಮನಾಗಿದೆ. ಹತ್ತು ಮೈನಸ್ ಆರು ಮಾಡಿ, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕೊನೆಯಾದ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಎಸ್ ಎನ್ ಇಸ್ ಈಕ್ವಲ್ ಟು ತ್ರೀ ಎನ್ ಸ್ಕ್ವೇರ್ ಪ್ಲಸ್ ಫೈವ್ ಎನ್ ಆದರೆ ಎರಡನೇ ಪದ, ಎರಡನೇ ಪದವನ್ನು ನಾವು ಕಂಡುಹಿಡಬೇಕು. ಇಲ್ಲಿ ಇಲ್ಲಿ ಎಸ್ ಒನ್ ಮಾಡಿ ಎಸ್ ಟು ಮಾಡಬೇಕು. ಎಸ್ ಒನ್ ಎಸ್ ಟು, ಎಸ್ ಒನ್ ಈಸ್ ಈಕ್ವಲ್ ಟು ತ್ರೀ ಇಂಟು ಒನ್ ಸ್ಕ್ವೇರ್ ಪ್ಲಸ್ ಫೈವ್ ಇಂಟು ಒನ್. ನಾವು ಎಸ್ ಒನ್ ಈಸ್ ಈಕ್ವಲ್ ಟು ತ್ರೀ ಪ್ಲಸ್ ಫೈವ್, ದಟ್ ಈಸ್ ಏಯ್ಟ್.
ಸಿಮಿಲರ್ಲಿ ಎಸ್ ಟು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಸ್ ಟು ಈಸ್ ಈಕ್ವಲ್ ಟು 3 × 2 + 5 × 2 3 × 2² ಅಂದರೆ 4 5 × 2 = 10 12 + 10 ಈಸ್ ವಾಟ್ 22 12 + 10 = 22 ನಾವು ಎರಡನೇ ಪದ ಅಂದರೆ ಎ ಟು ಈಸ್ ಈಕ್ವಲ್ ಟು ವಾಟ್ s2 - s1 ನಾವು ಎ ಟು ಈಸ್ ಈಕ್ವಲ್ ಟು ಎಸ್ ಟು ಅಂದರೆ ಎಷ್ಟಪ್ಪ ಅಂದರೆ 22 s1 ಅಂದರೆ 8 ನಾವು ಎ ಟು ಈಸ್ ಈಕ್ವಲ್ ಟು 22 - 8 22 - 8 = how much 14 ಸೊ ಎರಡನೇ ಪದ ಎಷ್ಟಾಗುತ್ತೆ ಅಂದರೆ 14 ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಈ ರೀತಿಯಾಗಿ ಏನಪ್ಪ ಅಂದರೆ ನಾವು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಏನಪ್ಪ ಅಂದರೆ ಬಿಡಿಸಬೇಕು ಈ ವಿಡಿಯೋನಲ್ಲಿ ಇಷ್ಟೇ ಇನ್ನು ಮತ್ತು ಮುಂದಿನ ವಿಡಿಯೋನಲ್ಲಿ ಮತ್ತು ನಾವು ಇನ್ನೊಂದು 30 ಪ್ರಶ್ನೆಗಳನ್ನು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತೆ ಬಿಡಿಸೋಣ ಸೊ ಇನ್ನೂ ಯಾರು ಈ ಚಾನಲನ್ನು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆರ್ ಡಿಫಿಕಲ್ಟಿ ಪ್ಲೀಸ್ ಗಿವ್ ಮಿ ದ ವಾಟ್ ಕಮೆಂಟ್ ಆ್ಯಂಡ್ ಟೈಪ್ ದ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್ ಆ್ಯಂಡ್ ಐ ವಿಲ್ ಸಾಲ್ವ್ ಯುವರ್ ಡೌಟ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್